ಶಿವಮೊಗ್ಗದ ಶ್ರೀ ಮಾರಿಕಾಂಬಾ ಜಾತ್ರಾ ಉತ್ಸವ ಇದೇ ಮಾರ್ಚ್ 12 ಆರಂಭವಾಗಲಿದೆ. ಇದಕ್ಕಾಗಿ ಬಿರುಸಿನ ಸಿದ್ಧತೆಗಳು ಕೂಡ ಈಗಾಗಲೇ ಆರಂಭವಾಗಿವೆ. 2 ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆಗೆ ಸಮಿತಿಯು ವಿಶೇಷ ತಯಾರಿಯನ್ನ ಮಾಡಿಕೊಂಡಿದೆ. ಭಕ್ತರು ಸಾಲಾಗಿ ಬಂದು ದರ್ಶನ ಪಡೆಯುವ ಅನುಕೂಲವಾಗುವಂತೆ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗುತ್ತಿದೆ. ದೇವಸ್ಥಾನಕ್ಕೆ ಪಕ್ಕದಿಂದ ಪ್ರವೇಶ ಪಡೆಯಲು ಅನುಕೂಲವಾಗುವಂತೆ ಹೊಸದಾಗಿ ದ್ವಾರ ನಿರ್ಮಿಸಲಾಗಿದೆ. ಇಡೀ ದೇವಾಲಯದಲ್ಲಿ ಸುಣ್ಣ ಬಣ್ಣದ ಕೆಲಸಗಳು ಭರದಿಂದ ಸಾಗಿವೆ. ಮಾರಿಕಾಂಬಾ ಜಾತ್ರಾ ಸಮಿತಿ ಕಾರ್ಯದರ್ಶಿ ಎನ್ ಮಂಜುನಾಥ್ ಅವರು ಸಿದ್ಧತೆಗಳ ಬಗ್ಗೆ ಕನ್ನಡ ಮೀಡಿಯಂ ವಾಹಿನಿಯ ಜೊತೆ ಮಾತನಾಡಿದ್ದು, ಹಬ್ಬವನ್ನ ಯಶಸ್ವಿಯಾಗಿ ಹಾಗೂ ಸಂಭ್ರಮದಿಂದ ಆಚರಿಸಲು ಎಲ್ಲಾ ಸಿದ್ಧತೆ ಆಗಿದೆ ಎಂದು ಹೇಳಿದರು. ಶಿವಮೊಗ್ಗ ನಗರದ ಗ್ರಾಮ ದೇವತೆ ಎಂದೇ ಕರೆಯಲ್ಪಡುವ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಕಳೆದ 15 ದಿನಗಳಿಂದ ನಿರಂತರವಾದಂಥ 2020-24 ಸಾಲಿನ ಮರಿ ಜಾತ್ರೆಗೆ ಬರದ ಸಿದ್ಧತೆ ನಡೆದಿದೆ. ಕಳೆದ 20-25 ದಿನಗಳಿಂದ ಇಡೀ ದೇವಸ್ಥಾನದ ವಿಗ್ರಹಗಳು, ಪ್ರಸಾದ ಭವನ, ಹಾಗೆಯೇ ದೇವಸ್ಥಾನದ ಮುಂದಿರುವ ಕರಿಬಾನಿ, ಮಾತೆಂಗಮ್ಮ, ಈ ದೇವಸ್ಥಾನಗಳ ಬಣ್ಣದ ಕೆಲಸ ಈಗಾಗಲೇ ಅಂತಿಮ ಹಂತಕ್ಕೆ ಬಂದಿದೆ. ಅದಷ್ಟೇ ಅಲ್ಲದೆ ನಾವು ಮಡ್ಲಕ್ಕಿ ಸಂಗ್ರಹಿಸುವಂಥ ಡ್ರಮ್ಸ್ ಇರ್ಬೋದು, ಕಾಣಿಕೆ ಹುಂಡಿಗಳಿರ್ಬೋದು, ಈ ಥರದ ಎಲ್ಲವನ್ನು ಈಗಾಗಲೇ ನಾವು ಅವಕ್ಕೆಲ್ಲ ಬಣ್ಣವನ್ನು ಬಳಿದು ಈ ಬಾರಿ ಜಾತ್ರೆಗೆ ಸಿದ್ಧ ಮಾಡಿದ್ದೀವಿ. ಇದಿಷ್ಟೇ ಅಲ್ಲ, ವಿಶೇಷವಾಗಿ ವಿಶೇಷ ದರ್ಶನಕ್ಕೆ ಮಾರಿ ದೇವಸ್ಥಾನದ ಹಿಂಭಾಗದಿಂದ, ಈ ಮಾರಿಗುಡಿ ಹಿಂಭಾಗದಿಂದ ವಿಶೇಷ ದರ್ಶನಕ್ಕೆ ಬರುವಂಥವರು ಹಾಗೂ VIPಗಳಿಗೆ ಈಗಾಗಲೇ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನು ಕಳೆದ 1 ವಾರದಿಂದ ಅದನ್ನು ಸಿದ್ಧ ಮಾಡ್ತಿದ್ವಿ. ಹಾಗೆ ವಿಶೇಷವಾಗಿ ಮೈಸೂರಿಂದ ಸಹ ಬ್ಯಾರಿಕೇಡ್ಗಳನ್ನು ತರಿಸ್ತಾ ಇದ್ದೀವಿ. ಇವನ್ನೆಲ್ಲ ಬಳಸ್ಕೊಂಡು ನಮ್ಮ ಭಕ್ತ ಸಮೂಹಕ್ಕೆ ಯಾವುದೇ ರೀತಿ ಅಡಚಣೆ ಆಗದಿದ್ದಂಗೆ ಪೂಜೆಗಳು ನಿರ್ವಿಘ್ನವಾಗಿ ನಡೆಯೋ ರೀತಿಯಲ್ಲಿ ಈಗಾಗಲೇ ಸಮಿತಿ ಸಿದ್ಧತೆ ಕೈಗೊಂಡಿದೆ. ಅದಲ್ಲದೇ ದೇವಸ್ಥಾನದ ಒಳಭಾಗದಲ್ಲೂ ಅಷ್ಟೇ ಬ್ಯಾರಿಕೇಡ್ ಹಾಕೋದ್ರ ಮೂಲಕ ವಿಶೇಷವಾಗಿ ನಮ್ಮ ಸಂಪ್ರದಾಯಗಳಿದ್ದಾವೆ ಇಲ್ಲಿ, ಆ ಸಂಪ್ರದಾಯಗಳಿಗೆ ಧಕ್ಕೆ ಆಗದೆ ಇರೋ ಹಂಗೆ ನಾವೆಲ್ಲ ವ್ಯವಸ್ಥೆಯನ್ನು ಈಗಾಗಲೇ ಸಮಿತಿ ವತಿಯಿಂದ ಮಾಡಿಕೊಂಡಿದ್ದೀವಿ. ಹಾಗೆಯೇ ತೀರ್ಥಪ್ರಸಾದಕ್ಕೆ ಈಗಾಗಲೇ ಅದರದ್ದು ಸಹ ಸಿದ್ಧತೆ. ಈ ಸತಿ 30,000 ತೀರ್ಥಪ್ರಸಾದದ ಬ್ಯಾಗ್ಗಳನ್ನು ನಾವು ಕಳೆದ 15 ದಿನದಿಂದ ವಾಸವಿ ಯುವಜನ ಸಮಾಜದವರು ಮಾಡ್ತಾ ಇದ್ದಾರೆ. ಹಾಗೆಯೇ ವಿಶೇಷವಾಗಿ ಬಿಸಿಲು ಜಾಸ್ತಿ ಇರೋದರಿಂದ ಟೆಂಟ್ಗಳನ್ನು, ಜರ್ಮನ್ ಟೆಂಟ್ಗಳನ್ನು ಬಳಸ್ತಾ ಇದ್ದೀವಿ. ಗಾಂಧಿ ಬಜಾರ್ ಇರ್ಬೋದು, ದೇವಸ್ಥಾನದ ಬಲಭಾಗ ಇರ್ಬೋದು, ದೇವಸ್ಥಾನದ ಆವರಣದಲ್ಲಿರ್ಬೋದು, ಇದು ಸಹ ಈಗಾಗಲೇ ಸಿದ್ಧತೆ ಮಾಡ್ತಿದ್ದೀವಿ. ಜೊತೆಗೆ ನಾವು ಮಂಗಳವಾರ ದಿವಸ, ಇದೇ ಮಂಗಳವಾರ ಬೆಳಗ್ಗೆ 10:00 ಮಹಾಮಂಗಳಾರತಿ ನಂತರ ದೇವಿಗೆ ಸಾರ ಹಾಕುವಂಥ ಕಾರ್ಯಕ್ರಮವನ್ನು ಇಡೀ ನಗರದ ತುಂಬ ನಮ್ಮ ಏನು ಜಾನಪದ ತಂಡವಾದಂಥ ಹಲಿಗೆ ಬಡಿಯುವಂಥವರು ಇಡೀ ಶಿವಮೊಗ್ಗ ನಗರದ ತುಂಬ ಸಂಚರಿಸಿ ಸಾರನ್ನು ಹಾಕ್ತಾರೆ. ಈ ಒಂದು ಎಲ್ಲ ಸಿದ್ಧತೆಗಳು ಮತ್ತು ಪೂಜಾ ಕಾರ್ಯಗಳಿಗೆ ನಾಳೆಯಿಂದನೇ ನಾವು ಬಾಬ್ದಾರ್ಗಳ ಸಭೆ ಕರೆದಿದ್ದೀವಿ. ನಾಳೆ ಬೆಳಗ್ಗೆಯಿಂದ ನಿರಂತರವಾಗಿ 8 ಬಾಬ್ದಾರರು ಬರ್ತಾರೆ, ಅವರ ಸಭೆಗಳನ್ನು ಕರೆದಿದ್ದೀವಿ. ಭಾನುವಾರ ದಿವಸ ನಮ್ಮ ದೇವಸ್ಥಾನದ ಸಮಿತಿಯ ಸುಮಾರು 200ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ, ಅವ್ರ ಸಭೆಯನ್ನು ಭಾನುವಾರ ರಾತ್ರಿ ಸಂಜೆ 6 ಗಂಟೆಗೆ ಕರೆದಿದ್ದೀವಿ. ಅವರು ಏನೇನು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅಂತ ಹೇಳಿ ಈ ಎಲ್ಲ ಥರದ ಸಿದ್ಧತೆಗಳನ್ನು, ಹಾಗೆ ಬಾಬ್ದಾರರುಗಳ ಜವಾಬ್ದಾರಿಗಳನ್ನು, ಅವ್ರ ಪೂಜೆ ಕಾರ್ಯವಿಧಾನಗಳನ್ನು ಎಲ್ಲವೂ ಸಹ ಈಗಾಗಲೇ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ಮರಿಯಪ್ಪನವರ ಅಧ್ಯಕ್ಷತೆಯಲ್ಲಿ ಸಿದ್ಧತೆ ನಡೆದಿದೆ. ಅದಲ್ಲದೆ 15, 16, 17 ನೆಹರು ಕ್ರೀಡಾಂಗಣದಲ್ಲಿ ಈ ಬಾರಿ ವಿಶೇಷವಾದಂಥ ಕುಸ್ತಿ ಸ್ಪರ್ಧೆಯನ್ನು ರಾಜ್ಯ ಮಟ್ಟದಲ್ಲಿ ಏರ್ಪಡಿಸಿದೆ. ಹಾಗೆ
ಬೇರೆ ರಾಜ್ಯದ ಪೈಲ್ವಾನರುಗಳು ಸಹ ವಿಶೇಷವಾಗಿ ಬರ್ತಾರೆ. ಬೆಳ್ಳಿ ಗದೆ ಹಾಗೆ 50,000 ರೂಪಾಯಿ ನಗದು ಬಹುಮಾನ ಸಹ ಏರ್ಪಡಿಸಿದೆ. ಹಾಗಾಗಿ ಒಂದು ರೀತಿ ಈ ಸತಿ ಅಂಗಡಿಗಳು ಸಹ ತುಂಬ ವಿಶೇಷವಾದಂಥ ಅಂಗಡಿಗಳು ಬರ್ತವೆ. ಮಹಿಳೆಯರಿಗೆ ಪೂರಕವಾದಂಥ ಆಭರಣಗಳಿರ್ಬೋದು, ಬಳೆಗಳಿರ್ಬೋದು, ಫ್ಯಾನ್ಸಿ ಬಟ್ಟೆಗಳಿರ್ಬೋದು, ಈ ಥರದ ಎಲ್ಲ ಅಂಗಡಿಗಳು ಅವರ ಶೃಂಗಾರ ಇದಕ್ಕೆ ಸಂಬಂಧಪಟ್ಟಂಥ ಅಂಗಡಿಗಳಿರ್ಬೋದು, ಈ ಥರದ ಎಲ್ಲ ಅಂಗಡಿಗಳಿಗೆ ಈಗಾಗಲೇ ತುಂಬ ಜನ ನೇರವಾಗಿ ದೇವಸ್ಥಾನಕ್ಕೆ ಸಂಪರ್ಕ ಮಾಡ್ತಿರೋದ್ರಿಂದ ಅದರ ಉಸ್ತುವಾರಿಯನ್ನು ಚಿಕ್ಕಣ್ಣ ಅನ್ನೋರಿಗೆ ಕೊಟ್ಟಿದ್ದೀವಿ. ಅವರು ಸಹ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾಯಿದ್ದೀವಿ. ಇಲ್ಲ, ಈ ಸತಿ ನಾವು ಅದಕ್ಕೆ ಕಳೆದ ತುಂಬ ಬಾರಿ ನೋಡಿದ್ದೀವಿ, ಅದಕ್ಕೋಸ್ಕರ ವಿಶೇಷವಾಗಿ ಈ ಸತಿ ಸೆಕ್ಯೂರಿಟಿಗಳನ್ನು ಬಳಸ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಬರೋವಂಥ ವಿಶೇಷ ದರ್ಶನಕ್ಕೆ ಬರೋವಂಥವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಾವು ಬ್ಯಾರಿಕೇಡ್ ಮಾಡಿಸ್ತಾ ಇದ್ದೀವಿ ಈಗಾಗಲೇ. ಅದರಿಂದ ಈ ಸತಿ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಾಗೆಯೇ ಪ್ರತಿ 2 ವರ್ಷಕ್ಕೊಂದ್ಸತಿ ನಡೆಯುವಂಥ ಗದ್ದಿಗೆ ಮೇಲೆ ಎಡೆ ಹಾಕ್ತಾರೆ, ಅದಕ್ಕೆ ಈ ಸತಿ ನಾವು ಅದನ್ನು ಮುಂಚಿತವಾಗಿ ಎಲ್ಲ ಈಗಾಗಲೇ ಪ್ರಕಟಣೆಯನ್ನು ಕೊಟ್ಟಿದ್ದೀವಿ. ಮಂಗಳವಾರ ಬೆಳಗ್ಗೆ 5 ಗಂಟೆಯಿಂದ ಎಡೆ ಹಾಕುವಂಥ ಕಾರ್ಯಕ್ರಮ ನಡೆಯುತ್ತೆ. ಭಕ್ತರಲ್ಲೂ ನಾವು ವಿನಂತಿಸ್ಕೊಳ್ತಿದ್ದೀವಿ, ಎಡೆಯನ್ನು ನೈವೇದ್ಯ ಮಾತ್ರ ಮಾಡಿಕೊಡ್ತೀವಿ, ಎಡೆ ಅಲ್ಲಿ ಯಾರೂ ಅಲ್ಲೇ ಇಟ್ಟು ಹೋಗಬಾರ್ದು, ಅದನ್ನು ಹೊರಗಡೆ ತಗೊಂಡೋಗಿ ಅವ್ರ ಮನೆ ಹತ್ರ ಹಂಚೋದ್ರ ಮೂಲಕ ಜನರಿಗೆ ತಲುಪಿಸುವಂಥದ್ದು ಮಾಡಬೇಕು. ಯಾಕೆಂದರೆ ಎಡೆ ಹಾಕ್ಬಿಟ್ರೆ ಟ್ರ್ಯಾಕ್ಟ್ರ್ಗಟ್ಟಲೆ ನಾವು ಅದನ್ನು ಸುಮ್ಮನೆ ರಾಶಿ ರಾಶಿ ಕಳಿಸಿ ವೇಸ್ಟ್ ಆಗುತ್ತೆ. ಭಕ್ತರು ಅದನ್ನು ಗಮನಿಸಬೇಕು. ಬೆಳಗ್ಗೆ 5 ಗಂಟೆಯಿಂದ ಆ ಪೂಜೆಗೆ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೂ ಸಹ ವಿಶೇಷವಾದಂಥ ಸಾಲನ ಮಾಡಿದ್ದೀವಿ. ಅದಲ್ಲದೆ ಈ ಸತಿ ಗಾಂಧಿ ಬಜಾರ್ನಲ್ಲೂ ಸಹ ವಿಶೇಷ ವಿಕಲಚೇತನರಿಗೆ, ಗರ್ಭಿಣಿಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಒಂದು ದರ್ಶನದ ಸಾಲ ಮಾಡಬೇಕು ಅಂತೇಳಿ ಜಿಲ್ಲಾಡಳಿತದಿಂದನೂ ಒತ್ತಾಯ ಇದೆ, ನಾಗರಿಕರಿಂದನೂ ಇದೆ. ಅದನ್ನು ಸಹ ಏನು ಮಾಡಬೇಕು ಅಂತೇಳಿ ಸಮಿತಿ ನಿರ್ಧಾರ ತಗೊಂಡು ಇನ್ನೊಂದು 2 ದಿನದಲ್ಲಿ ಅದನ್ನು ಸಹ ಜನರ ಗಮನಕ್ಕೆ ತರತ್ತೆ. ನಾನು ಎನ್ ಮಂಜುನಾಥ್ ಅಂತೇಳಿ ಕೋಟೆ ಶ್ರೀ ಮಾರಿಕಾಂಬಾ ದೇವಸ್ಥಾನ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ.